ಮುಖ್ಯಮಂತ್ರಿಗಳು ನಿನ್ನೆಯಿಂದ ಇಲ್ಲೇ ಇದ್ದಾರೆ ಮೈಸೂರಲ್ಲೇ. ನಿನ್ನೆ ಅವ್ರ ಈ ಕಾರ್ಯಕ್ರಮನೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರದ್ದು 1501 ಕೋಟಿನೋ 800 ಕೋಟಿನೋ ಅವ್ರು 501 ಕೋಟಿಗೆ ಶಿಲಾಸ್ಥಾನೆ ಮಾಡಕ್ ಬಂದವರ ಅಥವಾ ತಮ್ಮ ಭ್ರಷ್ಟಾಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಡಕ್ ಬಂದವರ ಇಲ್ಲಿ ತಿರುಗಿ ಅದನ್ನೇ ಉಚ್ಚರಿಸೋದು. ನಾನು ಸತ್ಯವಂತ ಚುಕ್ಕೆ ಇಲ್ಲದೆ ಕಪ್ಪು ಚುಕ್ಕೆ ಇಲ್ಲದಿರುವನು, ನಾನು ಮನೆಯೇ ಇಲ್ಲ ನನಗೆ, ಸಾಲದಲ್ಲಿದ್ದವನು, ಯಾವನು ಒಬ್ಬವನೇ ಅವ್ರ ಮರುಸ್ವಾಮಿ ಅಂತ ಅವ್ರ ಶಿಷ್ಯ, ಅವ್ರ ಹೆಟ್ಟಿಲಿ ಮನೆ ಕಟ್ಟಿನಿ ನಾನು, ಏನ್ರಿ ಇದೆಲ್ಲ ತೂತು. ಸಿದ್ದರಾಮಯ್ಯನವರೇ, ರಾಜ್ಯದ ಜನ ಯಾರು ದಡ್ಡ್ರಲ್ಲ, ಮೈಸೂರು ಜನ ಮಂಗ್ರಲ್ಲ, ನೀವೇನು ಹೇಳಿದ್ರು ಅರ್ಥ ಆಗುತ್ತೆ, ನೀವೆಷ್ಟು ಸುಳ್ಳು ಹೇಳಿದ್ರು ಅರ್ಥ ಆಗುತ್ತೆ, ಅವ್ರಿಗೆ ಎಷ್ಟು ಸುಳ್ಳು ಹೇಳಿದ್ರು ಅರ್ಥ ಆಗುತ್ತೆ. ಹಾಗಾಗಿ ನೀವು ಸ್ಪಷ್ಟೀಕರಣದ ಸಭೆ ನಿನ್ನೆ ಇಲ್ಲ, ಸ್ಪಷ್ಟೀಕರಣದ ಸಭೆ, ನಾ ಸತ್ಯವಂತ ಅಂತಂತ ಹೇಳಿ, ನೀವೇನೇ ಸತ್ಯವಂತ ಅಂದ್ರೂ ಕೂಡ ನೀವು ಒಬ್ರು ಭ್ರಷ್ಟ ಅಂತಕ್ಕಂಥದ್ದು ಈ ರಾಜ್ಯದ ಜನ ತೀರ್ಮಾನ ಮಾಡಿ ಆಗಿದೆ, ಈ ರಾಜ್ಯದ ಜನ ತೀರ್ಮಾನ ಮಾಡಿದರೆ ಅದನ್ನು ನೀವು ಪದೇ ಪದೇ ಹೇಳ್ತಾ ಹೋಗ್ಬಿಡಿ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಮತ್ತು ಅಹಿಂದ ಏನ್ರಿ ಮಾಡಿರೋದು ನೀವು, ಅಹಿಂದ ಅವ್ರಿ ಕುರುಬರಿಗೆ ಏನ್ರಿ ಮಾಡಿದ್ರಿ, ಸಿದ್ದರಾಮಯ್ಯ ಏನು ಮಾಡಿದ್ರಿ, ಯಾರಿಗೂ ಏನಿಲ್ಲ. ಅಹಿಂದ ವರ್ಗದಲ್ಲಿ ಏನು ಮಾಡಿದ್ರಿ, ಯಾರಿಗೇನು ಮಾಡಿದ್ರಿ, ಕಥೆಯಿಲ್ಲ ಯಾರಿಗೇನೇನೂ ಇಲ್ಲ ಕತೆ, ಸುಮ್ಮನೆ ನಾನು ಸತ್ಯವಂತ ಅಂತ. ನೀವೆಷ್ಟು ಸತ್ಯವಂತರು ಅನ್ನೋದನ್ನ ನಿಮ್ಮ ಸೊಸೆ ಮತ್ತು ಮಗನ ಹೆಸರಿನಲ್ಲಿ ಒಂದು ದೊಡ್ಡ ಏನ್ ಮಾಡಿದ್ದೀರಾ, ಎಂತಾದ್ರೆ ಬೀರ್ ಕುಡಿಯೋದು ಬಾರ ಎಂತಾದ್ರೆ ಅದು ಪಬ್ ಇದು 300-350 ಕೋಟಿ ಇರಬೇಕು ಅದು ಪಬ್, ಅದು ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅದಕ್ಕೆ. ಆದರೆ ಜನಕ ಯಾರು ಅಂತ ಅಂದರೆ ಭೈರತಿ ಸುರೇಶ್, ಅವನ ಏರಿಯಾದಲ್ಲಿ ಇರೋವಂಥದ್ದು. ಈ ಭೈರತಿ ಸುರೇಶನ ಒದ್ದೊಳಗೆ ಹಾಕಿದ್ರೆ ಹಲವಾರು ವಿಚಾರಗಳು ಈಚೆ ಬರ್ತವೆ. ನೀ ಮೂಡ ಇರ್ಬೋದು, ಮೂಡಾದಲ್ಲಿ ಏನೇನು ಹಗರಣಗಳಾಯಿತು ಅದೆಲ್ಲ ನಿಮ್ಮ ತಲೆ ಕಟ್ಟಿದ್ದೇ ಇವನ್ನೆಲ್ಲ ತಗೊಂಡು. ಯಾರಾದರೂ ಇಂಥ ಅಯೋಗ್ಯರನ್ನು ಮಂತ್ರಿ ಮಾಡ್ಕೋತಾರ ಸಿದ್ದರಾಮಯ್ಯ? ಛೀ, ಇಡೀ ಸಮಾಜಕ್ಕೆ ಕಂಟಕರಾಗಿ ಹೋಗ್ಬಿಟ್ರಿ ನೀವು ಅವ್ರನ್ನು. ಸಮುದಾಯ ನಮ್ಮನ್ನು ಭಾಳ ಜನ ನಂಬ್ತಾ ಇದ್ರು, ಯಾವುದಾದ್ರು ಒಳ್ಳೆ ಕೆಲಸಗಳಿಗೆ ಕುರುಬರು ಕರೀರಪ್ಪ ಅಕ್ಷತೆ ಹಾಕ್ಲಿ ಅನ್ನೋರು. ಈಗ ಅದಕ್ಕೆಲ್ಲ ಮಸಿ ಬೆಳೆದಾಕ್ಬಿಟ್ರಿ ನಿಮ್ಮ ಮಟ್ಟಕ್ಕೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಕರ್ನಾಟಕ ಅಂತಂದರೆ ಥರ ಸಂತೆ, ಫ್ರಾಡ್ಗಳು ಸಂತೆ ಥರ ಆಗೋಯ್ತು. ಯಾವ ಕರ್ನಾಟಕ ತನ್ನ ಹಿರಿಮೆ, ಆಡಳಿತ, ಅಭಿವೃದ್ಧಿ, ಜಾತ್ಯತೀತತೆ ಮತ್ತು ಸಣ್ಣ ಪುಟ್ಟಗಳ ಜನಗಳನ್ನ ಪ್ರೀತಿಸುವಂಥದ್ದು, ಆ ಜನಗಳಿಗೆ ಅಧಿಕಾರ ಕೊಡುವಂಥದ್ದು, ಆ ಜನಗಳಿಗೆ ಬೇಕಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಹೆಸರುವಾಸಿಯಾದಂಥ ಕರ್ನಾಟಕ ಇವತ್ತು ಫ್ರಾಡ್ಗಳ ಸಂತೆ ಆಗೋಯ್ತು. ಇದಕ್ಕೆ ಕಾರಣ ಯಾರು? ಯಾರ್ಯಾರು ಇಲ್ಲ ಸಿದ್ದರಾಮಯ್ಯನವರೇ, ನೇರ ನೀವೇ ಕಾರಣ ಇದಕ್ಕೆ. ಏನು ಜೈಲಿಗೆ ಹೋಗಿ ಬಂದ ಒಬ್ಬ ಮಂತ್ರಿನ ಶಾಲ್ ಹಾಕಿ, ಪೇಟ್ ಹಾಕಿ, ಮಾಲೆ ಹಾಕಿ ಸ್ವಾಗತ ಮಾಡ್ತಿಲ್ಲ, ನಾಚಿಕೆ ಆಗಲ್ವ ಮುಖ್ಯಮಂತ್ರಿಗೆ? ನಿಮಗೆ ಜೈಲಿಂದ ಬಂದಂತ ಒಬ್ಬ ಮಂತ್ರಿನ ಪೇಟ ಹಾಕಿ, ಮೈಸೂರು ಪೇಟಕ್ಕೆ ಅವಮಾನ. ಮೈಸೂರು ಪೇಟ ಹಾಕಿ, ಮಾಲೆ ಹಾಕಿ, ಶಾಲ್ ಹಾಕಿ ಜೈಲಿಂದ ಬಂದವನ್ನೊಬ್ಬ ಮುಖ್ಯಮಂತ್ರಿ ಸ್ವಾಗತ ಮಾಡ್ತಿರೋ ಏನು ಹೇಳ ನಿಮ್ಮ ಕಥೆಗೆ? ಯಾರು ವಾಲ್ಮೀಕಿಗಳು ಕೂಡ ಒಪ್ಪಲ್ಲ ಇದನ್ನು. ಹಾಗಾಗಿ ಆ ಜನ ಏನಾಯಿತು ದುಡ್ಡು ಇವತ್ತು 181 ಕ್ರೋರ್ಸ್ ಏನಾಯ್ತು? 181 ವಾಪಸ್ ಬಂತ? ಇಲ್ಲ. ಹಾಗೆ ಇವತ್ತು ನಿಮ್ಮ ಯಾರೇನೇ ಅಂದ್ರೂ ನನ್ನ ಗ್ಯಾರಂಟಿ ಬಿಡಲ್ಲ ಅಂತೀರಾ?
ಗ್ಯಾರಂಟಿ ಗ್ಯಾರಂಟಿ ತಗೊಂಬಂದು ಏನಾಗಿತ್ತು? ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೀನಾಯಾಗಿ ಕೂತಿದೆ. ಓಲ್ಡ್ ಏಜ್ ಪೆನ್ಷನ್ ಕೊಡೋಕ್ಕೂ ನಿಮ್ಮ ಹತ್ರ ದುಡ್ಡಿಲ್ಲ. ಇವತ್ತು 3-4 ತಿಂಗಳಾಯ್ತು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟು. ಈ ಭತ್ಯಗಳೆಲ್ಲ ಮಾಡಿದೀವಲ್ಲ, ಯಾವ ಜನಕ್ಕೆ ಹೋಗ್ತಾ ಇಲ್ಲ. ದೇರ್ ಇಸ್ ನೋ ಮನಿ ಅಟ್ ಆಲ್ ಇನ್ ದ ಗವರ್ನಮೆಂಟ್. ಹಾಗಾಗಿ ಜನರನ್ನ ವಂಚಿಸೋದಕ್ಕೆ ಪ್ರಯತ್ನ ಮಾಡಿಬಿಡಿ. ಕಪ್ಪು ಚುಕ್ಕೆ, ನಾನು ಬೆಳ್ಳಗಿದ್ದೀನಿ ಅಂತ ನೀವು ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಅದನ್ನು ತೊಳ್ಕೊಳ್ಳೋಕ್ಕಾಗಲ್ಲ ಸಿದ್ದರಾಮಯ್ಯ ನಿಮ್ಮ ಕೈಲಿ ಆಗಲ್ಲ. ಹಾಗಾಗಿ ಇವತ್ತು ನಾಡಿನ ಆಡಳಿತ ಅಭಿವೃದ್ಧಿ ಅತ್ಯಂತ ಹೀನಾಯ ಸ್ಥಿತಿಗೆ ಬಂದಿರೋದಕ್ಕೆ ಯಾರ್ಯಾರು ನೀವೇ ಕಾರಣ.